सो हाई गाइस एल्ल नमस्कार फ्रेंड्स वेलकम टू टेक विथ कन्नड यूट्यूब चैनल सो इवत्तिन ओंदु वीडियो दल्ली नानु निमगे केलवोंदु टेक् न्यूस बग्गे तिळिसिकोड्तीनि अंद्रे टेक्नालजी न्यूस बग्गे सो ई टेक् न्यूस निमगे तुंबा यूसफुल आगबहुदु अंदुकोंडिदीनि सो वीडियो कोने तनक नोडि सो इदक्किंत मुंचे नीवु इन्नू नम्म चानल्गे सब्स्क्रैब् माड्कोंडिल्ल अंद्रे ईगले सब्स्क्रैब् माड्कोळ्ळि हागे पक्कदल्लि काणिसुव बेल् ऐकान् कूड क्लिक् माडि फ्रेंड्स बन्नि वीडियो शुरु माडि फ्रेंड्स मोदलने टेक् न्यूस बंद्बिट्टु निमगेल्ल बिट्कॉइन् अंत केळिर्तीर आ कॉयिन् ನಿಮಗೆ ಜಸ್ಟ್ ನಾರ್ಮಲ್ ರೀತಿ ಒಂಥರ ಕಾಯಿನ್ ಥರ ಕಾಣುತ್ತೆ, ಅದ್ರ ಮೇಲೆ ಬಿ ಅಂತ ಸಿಂಬಲ್ ಬರೆದಿರುತ್ತೆ. ಆ ಕಾಯಿನು ನಿಮಗೆ ನಿಮ್ಮ ಹತ್ರ ಇದ್ದರೆ ಸುಮಾರು 2009-11 ಅದರ ಬೆಲೆ ಸುಮಾರು 500-1000 ರೂಪಾಯಿ ಇತ್ತು. ಬಟ್ ಈಗ ಅದ್ರ ಬೆಲೆ ಸುಮಾರು 20 ಲಕ್ಷ ರೂಪಾಯಿ ಆಗಿದೆ. ಸೊ ನಿಮ್ಮ ಹತ್ರ ಆ ಕಾಯಿನ್ ಇದ್ದರೆ 20 ಲಕ್ಷ ರೂಪಾಯಿ ಬೆಲೆ ಬಾಳ್ತಿತ್ತು. ಸೊ ಆ ಕಾಯಿನ್ ನಿಮ್ಮ ಹತ್ರ ಇದ್ದರೆ ಈಗಲೂ ಬೇಕಾದ್ರೆ ಚೆಕ್ ಮಾಡ್ಬೋದು, 20 ಲಕ್ಷ ರೂಪಾಯಿ ಗಂಟನೂ ಹೋಗುತ್ತೆ. ಸೊ ಫ್ರೆಂಡ್ಸ್ ಎರಡನೇ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರ್ಬೋದು, ವಿಟ್ಸ್ಟ್ರಾನ್ ಅಂತ ಕಂಪ್ನಿ. ಸೊ ಅದು ಆ್ಯಪಲ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ. ನಿಮಗೆ ಮ್ಯಾನುಫ್ಯಾಕ್ಚರ್ ಮಾಡೋದು ಅದು ಬೇರೆ ದೇಶದಲ್ಲಿ, ಬಟ್ ಅವರು ಕಂಪ್ನಿಗೆ ಟೈ ಅಪ್ ಮಾಡ್ಕೊಂಡಿರ್ತಾರೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ. ಸೊ ಆ ಕಂಪ್ನಿಲಿ ಏನಾಗಿದೆಯಪ್ಪ ಅಂದರೆ ಅದು ನೀಟಾಗಿ ವರ್ಕರ್ಸ್ಗೆಲ್ಲ ಸ್ಯಾಲ್ರಿ ಕೊಟ್ಟಿಲ್ಲ. ಸೊ ಅವ್ರಿಗೆ ಪ್ರಾಮಿಸ್ ಮಾಡಿದ್ರಂತೆ ನಾವು ಸ್ಯಾಲ್ರಿ ಕೊಟ್ಟೇ ಕೊಡ್ತೀವಿ ಅಂತ. ಬಟ್ ಅದನ್ನು ತುಂಬ ಡಿಲೇ ಆಗಿರೋದ್ರಿಂದ ಅಲ್ಲಿ ಏನು ಮಾಡಿದ್ರು ಅಂದರೆ ಅಲ್ಲಿ ವರ್ಕ್ ಮಾಡೋ ಪೀಪಲ್ಸ್ ಪ್ರತಿಯೊಬ್ಬರು ಕೂಡ ಅಲ್ಲಿರೋ ಇನ್ಸ್ಟ್ರೂಮೆಂಟ್ಸ್ ಪ್ರತಿಯೊಂದು ಹೊಡೆದಾಕ್ಬಿಟ್ಟು ಅಲ್ಲಿರೋ ಐಫೋನ್ಗಳನ್ನು ಚೋತ್ಕೊಂಡೋಗ್ಬಿಟ್ಟವ್ರೆ. ಸೊ ಇದೊಂದು ದೊಡ್ಡ ನ್ಯೂಸ್ ಆಗಿರುವಂಥದ್ದು. ಸೊ ಇದನ್ನು ಆ್ಯಪಲ್ ಕಂಪ್ನಿಯವರು ಕೇಸ್ ಕೂಡ ಹಾಕ್ಬೋದು. ಸೊ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಫ್ರೆಂಡ್ಸ್ ಮೂರನೇ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರ್ಬೋದು, ಒನ್ ಪ್ಲಸ್ ಕಡೆಯಿಂದ ಹೊಸ ಫೋನ್ ಲಾಂಚ್ ಆಗಿದೆ. ಅದೇ ಲಾಂಚ್ ಆಗಿಲ್ಲ ಬಟ್ ಅದು ಲಾಂಚ್ ಆಗೋ ಟೈಮ್ ಇದೆ. ಸೊ ಒನ್ ಪ್ಲಸ್ ನೈನು ಕೆಲವೊಂದು ಲೀಕು ಹೊರಗೆ ಬಂದಿರೋವಂಥದ್ದು. ಅದು ಏನಪ್ಪ ಅಂದರೆ ಅದ್ರ ಕ್ಯಾಮ್ರಾ ಮತ್ತು ಸ್ಪೆಸಿಫಿಕೇಶನ್ಸ್ ಎಲ್ಲ ಹೊರಗಡೆ ಬಂದಿದೆ. ಅದ್ರ ಕ್ಯಾಮ್ರಾ ಇಮೇಜ್ ನನಗೆ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿಯ ಅದ್ರ ಕ್ಯಾಮ್ರಾ ಪರ್ಫೆಕ್ಟಾಗಿ ಕಾಣಿಸಿದೆ, ನೋಡೋಕ್ಕೆ ಅದ್ರ ಥರನೇ ಇದೆ. ಗೊತ್ತಿಲ್ಲ ಇದು ಒರಿಜಿನಲಾ ಅಥವಾ ಫೇಕಾ ಅಂತ. ಸೊ ಕಾದು ನೋಡಬೇಕು. ಫ್ರೆಂಡ್ಸ್ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರ್ಬೋದು, ಪಬ್ಜಿ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ನಾಡ್ದು ಬರುತ್ತೆ ಅಂತ ಕಾಯ್ತಾನೇ ಇದ್ರಿ. ಸೊ ಫೈನಲಾಗಿ ಅದಕ್ಕೆ ಹೇಳಿದ್ದಾರೆ ಗುಡ್ ಬೈ ಅಂತ. ಸೊ ಅದನ್ನು ಇನ್ನೂ ಪ್ರೊಸೆಸಿಂಗಲ್ಲಿದೆ, ಬಟ್ ಸದ್ಯಕ್ಕೆ ಮಾರ್ಚ್ ಗಂಟ ಬರೋ ಒಳಗೆ ಸಾಧ್ಯತೆ ಇಲ್ಲ. ಮಾರ್ಚ್ ಒಳಗೆ ಅದು ಬರೋ ಸಾಧ್ಯತೆನೇ ಕನ್ಫರ್ಮ್ ಆಗಿ ಇಲ್ಲ ಅಂತ ಗೌರ್ಮೆಂಟ್ ಅನೌನ್ಸ್ ಮಾಡಿದೆ. ಸೊ ಪಬ್ಜಿಗೆ ಒಂಥರ ಗುಡ್ ಬೈ ಅಂತ ಹೇಳೋಕ್ಕೆ ಇಷ್ಟಪಡ್ಬೋದು. ಸೊ ಅದು ಇನ್ನೂ ಬರೋದು ಡಿಲೇ ಆಗುತ್ತೆ ಅನಿಸುತ್ತೆ, ಅದು ಬರ್ಬೋದೋ ಬರುತ್ತೋ. ಫ್ರೆಂಡ್ಸ್ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತೇ ಇರ್ಬೋದು, ಎಕ್ಸ್ನೋಸ್ ಪ್ರೊಸರ್ ಅಂತ. ಅದು ಒಂದು ಕಿತ್ತೋಗಿರೋ ಪ್ರೊಸರು, ಬಟ್ ಅದನ್ನು ಫಸ್ಟು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋರೇ ಸ್ಯಾಮ್ಸಂಗ್ ಅವರು. ಸೊ ಹಿಂದೆ ಸ್ಯಾಮ್ಸಂಗ್ ಮೊಬೈಲ್ಗಳಲ್ಲಿ ಅದು ಪ್ರೊಸರ್ ಇನ್ಸರ್ಟ್ ಮಾಡಿದಾಗ ಅದು ತುಂಬ ಹ್ಯಾಂಗ್ ಆಗ್ತಿತ್ತು, ತುಂಬ ಪ್ರಾಬ್ಲಮ್ಸ್ ಇತ್ತು. ಸೊ ಈಗ ಅದರ ಪವರ್ನ ಇನ್ಕ್ರೀಸ್ ಮಾಡಿಬಿಟ್ಟು ನಿಮಗೆ ವಿವೋದಲ್ಲಿ ಒಂದು ಸರಿ ಇನ್ಸರ್ಟ್ ಮಾಡಿದರು. ಸೊ ಅದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿತ್ತು. ಸೊ ಈಗ ಎಕ್ಸ್ನೋಸ್ 1080 ಅಂತ ಬಿಟ್ಟಿದ್ದಾರೆ. ಇದು ಒಂದು 5G ಪ್ರೊಸರ ಇರುವಂಥದ್ದು. ಇದು ಮುಂದಿನ 5G ಫೋನ್ಸ್ಗಳಲ್ಲಿ ಈ ಪ್ರೊಸರ್ನ ಬರುತ್ತೆ ಅಂತ ಹೇಳ್ತಿದ್ದಾರೆ. ನೋಡಬೇಕು ಆ ಪ್ರೊಸರ್ ಎಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ. ಸೊ ಇದಿವತ್ತಿನ ವಿಡಿಯೋ ಫ್ರೆಂಡ್ಸ್, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂದ್ಕೊಂಡು